ನಾವು ಸಿಸ್ಟಿ ವೆಂಚರ್ಸ್ ಅನ್ನು ಕೇಳಿದ್ವಿ, ನಾವು ಮಕ್ಕಳಿಂದ ಒಂದು ವಾಕ್ಪಥ ಮಾಡಿ ಅದನ್ನ ಜನರಿಗೆ ತೋರಿಸಿ ಅದರಿಂದ ಇನ್ನ ಮಕ್ಕಳಿಗೆ ಹೆಚ್ಚಿಗೆ ಆಸಕ್ತಿ ಹುಟ್ಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಬಗ್ಗೆ ರೂಢಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ಬೋದು ಅಂತ ಹೇಳಿದಕ್ಕೆ ಅವರು ಖಂಡಿತ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಬರ್ತಾನೆ ಇರ್ತಾರೆ, ಅವರಲ್ಲಿ ಒಂದಷ್ಟು ಮಕ್ಕಳನ್ನ ನೀವು ತಯಾರಿ ಮಾಡಿ ಅಂತ ಹೇಳಿದ್ರು. ನಾವು ಎರಡೇ ವಾರದಲ್ಲಿ ಅಂದ್ರೆ ಎರಡೇ ಸತಿ ಅವ್ರನ್ನ ನಾವೆಲ್ಲ ಮೀಟ್ ಮಾಡಿರೋದು, ಅವರು ಆಕ್ಚುಲಿ ಕರೆಕ್ಟ್ ಮಾಡ್ತಾ ಇದಾರೆ. ಒಂದೇ ವಾರದಲ್ಲಿ ಎರಡ್ ಸತಿ ಮೀಟ್ ಮಾಡಿದ್ವಿ. ಎರಡು ವಾರದಲ್ಲಿ ಮಕ್ಕಳು ಎಷ್ಟು ಮುತುವರ್ಜಿಯಿಂದ ವಹಿಸಿ ಅದನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ನಾನು ಜಾಸ್ತಿ ಹೇಳೋದಿಲ್ಲ. ನೋಡೋಣ ಮಕ್ಕಳೆಲ್ಲ ಬನ್ನಿ, ಕರಿಬೇಕು ಕರಿಬೇಕು, ಏ ಬರಿ ನಿರ್ವಾಕ ಕರಿ. ಈ ವಾಕ್ಪಥ, ಈ ವಾಕ್ಪಥದ ಒಂದು ಸೆಷನ್ ಅಲ್ಲಿ ಸಾಮಾನ್ಯವಾಗಿ ಒಬ್ರು ನಿರ್ವಾಹಕರು ಇರ್ತಾರೆ, ಭಾಷಣಗಾರರು ಒಬ್ರು ಇಬ್ರು ಮೂರು ಜನ ಎಷ್ಟೋ ಜನ ಇರ್ತಾರೆ. ಪ್ರತಿ ಒಂದು ಭಾಷಣಕ್ಕೂ ಒಬ್ರು ವಿಮರ್ಶೆ ಮಾಡಬೇಕು, ಮತ್ತೆ ಒಬ್ರು ಸಮಯ ಪರಿಪಾಲಕರು ನಿಂತ್ಕೊಂಡು ಎಲ್ಲರೂ ಅವರವರ ಭಾಷಣಗಳನ್ನ ಸರಿಯಾದ ಸಮಯ ಅವಕಾಶದಲ್ಲೇ ಮುಗಿಸಿದಾರೋ ಇಲ್ವೋ ಅಂತ ಅವರಿಗೆ ಸುಳಿವು ಕೊಟ್ಟು ಮತ್ತೆ ವರದಿ ಕೊಡೋದು. ಮತ್ತೆ ಇಂಥ ಅವಕಾಶ ಇದ್ರೆ ಒಬ್ರು ಭಾಷೆ ಮತ್ತು ಅವರ ಪದಗಳ ಬಳಕೆ ಚೆನ್ನಾಗಿತ್ತ ಅಂತ ಅದರ ವಿಮರ್ಶೆ ಮಾಡೋದು. ಹೀಗೆ ಬೇರೆ ಬೇರೆ ಪಾತ್ರಗಳಿದೆ. ಈ ಎಲ್ಲ ಪಾತ್ರಗಳನ್ನ ಇವತ್ತು ಮಕ್ಕಳೇ ಮಾಡ್ತಾರೆ. ನಿರ್ವಹಣೆನ ಕಾರ್ತಿಕ್ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಸ್ವಾಗತ. ಪುಸ್ತಕ ಪರಿಚಯದಲ್ಲಿ ಬಾಲ ವಾಕ್ಪಥಕ್ಕೆ ಎಲ್ಲರಿಗೂ ಸ್ವಾಗತ. ವಾಕ್ಪಥದಲ್ಲಿ ನಾವು ಭಾಷಣ ಮಾಡುವುದನ್ನು ಕಲಿಬಹುದು, ಹಾಗೆ ಭಾಷಣದ ವಿಮರ್ಶೆ ಮಾಡುವುದನ್ನು ಕಲಿಯಬಹುದು, ಸಮಯ ಪರಿಪಾಲನೆಯನ್ನು ಕೂಡ ಕಲಿಯಬಹುದು. ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುವುದನ್ನು ಕಲಿಯಬಹುದು. ಇಷ್ಟೇ ಅಲ್ಲದೆ ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿಯಬಹುದು. ಎಲ್ಲ ಭಾಷಣಗಳು ಮತ್ತು ವಿಮರ್ಶೆಗಳು ನಿಗದಿತ ಸಮಯದಲ್ಲಿ ಮುಗಿಯಬೇಕು. ಇದಕ್ಕೆ ಒಬ್ಬರು ಸಮಯ ಪರಿಪಾಲಕರು ಇರುತ್ತಾರೆ. ಇವತ್ತು ಹೃತಿಕ್ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಭಾಷಣಗಾರರ ಹೆಸರು ಹೀಗಿರುತ್ತದೆ: ಹೃತಿಕ್, ಯಶಸ್ವಿನಿ, ಅಮೃತ ವರ್ಷ, ನಮನ್, ಪ್ರಜ್ವಲ್. ಈಗ ಭಾಷಣದ ಕಾರ್ಯಕ್ರಮ. ಇದರಲ್ಲಿ ಈಗ ಸಮಯ ಪರಿಪಾಲಕರಾದ ಹೃತಿಕ್ ಬಂದು ತನ್ನ ಪಾತ್ರದ ಬಗ್ಗೆ ಹೇಳುತ್ತಾನೆ. ನಮಸ್ಕಾರ, ನನ್ನ ಹೆಸರು ಹೃತಿಕ್. ನಾನು ಇವತ್ತಿನ ವಾಕ್ಪಥದಲ್ಲಿ ಸಹಪಾಲಕನಾಗಿದ್ದೇನೆ. ಭಾಷಣಕಾರರಿಗೆ 3 ನಿಮಿಷವನ್ನು ನೀಡಲಾಗಿರುತ್ತದೆ, ವಿಮರ್ಶಕರಿಗೆ 2 ನಿಮಿಷವನ್ನು ನೀಡಲಾಗಿರುತ್ತದೆ. ಭಾಷಣಕಾರರಿಗೆ 3 ನಿಮಿಷದಲ್ಲಿ 2 ನಿಮಿಷ ಆದ ಮೇಲೆ ಹಸಿರು ಬಾವುಟವನ್ನು ತೋರಿಸಲಾಗುತ್ತದೆ, 2.5 ನಿಮಿಷ ಆದ ಮೇಲೆ ಹಳದಿ ಬಾವುಟವನ್ನು ತೋರಿಸಲಾಗುತ್ತದೆ, 3 ನಿಮಿಷ ಆದ ಮೇಲೆ ಕೆಂಪು ಬಾವುಟವನ್ನು ತೋರಿಸಿ ಭಾಷಣ ಆಗುವವರೆಗೆ ಹಿಡಿದುಕೊಂಡು ತೋರಿಸುತ್ತೇನೆ. ವಿಮರ್ಶಕರಿಗೆ 2 ನಿಮಿಷವನ್ನು ನೀಡಲಾಗಿರುತ್ತದೆ, 1 ನಿಮಿಷ ಆದ ಮೇಲೆ ಹಸಿರು ಬಾವುಟವನ್ನು ತೋರಿಸಲಾಗಿರುತ್ತದೆ, 1.5 ನಿಮಿಷ ಆದ ಮೇಲೆ ಹಳದಿ ಬಾವುಟವನ್ನು ತೋರಿಸಲಾಗಿರುತ್ತದೆ, 3 ನಿಮಿಷ ಆದ ಕೂಡಲೇ ಕೆಂಪು ಬಾವುಟವನ್ನು ಭಾಷಣ ಮುಗಿಯುವವರೆಗೆ ತೋರಿಸಲಾಗುತ್ತದೆ. ಧನ್ಯವಾದ. ಧನ್ಯವಾದ ಋತಿಕ್. ಈಗ ಮೊದಲ ಭಾಷಣ ಅಮೃತ ವರ್ಷ ಮಾಡುತ್ತಾಳೆ. ಅವಳ ಭಾಷಣದ ವಿಮರ್ಶೆಯನ್ನು ಯಶಸ್ವಿನಿ ಮಾಡುತ್ತಾಳೆ. ಅಮೃತ ವರ್ಷ
ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಅಮೃತ ವರ್ಷ. ನಾನು ವಾಸವಿ ವಿದ್ಯಾನಿಕೇತನ್ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ನಾಡಿನಲ್ಲಿ ಅನೇಕ ರೀತಿಯ ಜನಾಂಗದವರು ಇದ್ದಾರೆ. ಅನೇಕ ರೀತಿಯ ಹಬ್ಬಗಳನ್ನು ಆಚರಿಸುತ್ತೇವೆ. ಹಿಂದೂ ಮತದ ಹಬ್ಬಗಳು ಯುಗಾದಿ, ಗೌರಿ ಗಣೇಶ, ದಸರಾ, ದೀಪಾವಳಿ, ಸಂಕ್ರಾಂತಿ. ಯುಗಾದಿ ಹಬ್ಬವನ್ನು ಯುಗದ ಆರಂಭದಲ್ಲಿ ಆಚರಿಸುವ ಹಬ್ಬ. ಅದನ್ನು ಬೇವು ಬೆಲ್ಲ ಹಬ್ಬವೆಂದು ಹೇಳುತ್ತಾರೆ ಮತ್ತು ಸಿಹಿ ಕಹಿ ಹಬ್ಬವೆಂದು ಹೇಳುತ್ತಾರೆ. ಗೌರಿ ಗಣೇಶ ಹಬ್ಬ. ಗೌರಿ ಹಬ್ಬವನ್ನು ಹೆಣ್ಣು ಮಕ್ಕಳು ಆಚರಿಸುತ್ತಾರೆ. ಗಣೇಶ ಹಬ್ಬವನ್ನು ಗಣೇಶನಿಗೆ ಇಷ್ಟವಾದ ಲಡ್ಡು ಮೋದಕ ಕಡಬನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡುತ್ತೇವೆ. ಗಣೇಶ ಚತುರ್ದಶಿ ಎಂದು ನಾವು 21 ನಮಸ್ಕಾರಗಳನ್ನು ಹಾಕುತ್ತೇವೆ. ದಸರಾ ಹಬ್ಬ. ದಸರಾ ಹಬ್ಬವನ್ನು ನವರಾತ್ರಿಯ ವೇಳೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಗೆ ಅನೇಕ ಅಲಂಕಾರಗಳನ್ನು ಮಾಡಿ ಅನೇಕ ರೀತಿಯ ಗೊಂಬೆಗಳನ್ನು ಕೂಡಿಸಿ ವಿಜಯದಶಮಿ ಎಂದು ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಆಚರಿಸುತ್ತೇವೆ. ದೀಪಾವಳಿ ಹಬ್ಬ. ಕೃಷ್ಣನು ನರಕಾಸುರನನ್ನು ಸಂಹರಿಸಿದ ಕಾರಣ ನರಕ ಚತುರ್ದಶಿಯನ್ನು ಅಮಾವಾಸ್ಯ ದಿನ ಎಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಬಲಿಪಾಡ್ಡಮಿ ಎಂದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಕಾರಣ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಪಟಾಕಿಗಳನ್ನು ಸಿಡಿಸಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಸಂಕ್ರಾಂತಿ ಹಬ್ಬ. ರೈತರು ಹೊಸ ಬೆಳೆಯನ್ನು ಬೆಳೆದಿರುವ ಆನಂದದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ. ಅದನ್ನು ಹಳ್ಳಿ ಕಡೆಯಲ್ಲಿ ಸುಗ್ಗಿ ಹಬ್ಬ ಎಂದು ಕರೆಯುತ್ತಾರೆ. ಬೇರೆ ಜನಾಂಗದವರ ಹಬ್ಬಗಳು ರಂಜಾನ್, ಕ್ರಿಸ್ಮಸ್. ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಆಚರಿಸುತ್ತಾರೆ. ಕ್ರಿಸ್ಮಸ್ ಹಬ್ಬವನ್ನು ಯೇಸು ಕ್ರಿಸ್ತನ ಹುಟ್ಟು ಹಬ್ಬದ ದಿನದಂದು ಕ್ರೈಸ್ತ ಮತದ ಬಾಂಧವರು ಆಚರಿಸುತ್ತಾರೆ. ಹೀಗೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದ ಅಮೃತ ವರ್ಷ. ಈಗ 2ನೇ ಭಾಷಣ ಯಶಸ್ವಿನಿ ಮಾಡುತ್ತಾಳೆ. ಇವಳ ಭಾಷಣದ ವಿಮರ್ಶೆಯನ್ನು ಅಮೃತ ವರ್ಷ ಮಾಡುತ್ತಾಳೆ. ಯಶಸ್ವಿನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಯಶಸ್ವಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪ್ರಾರ್ಥನಾ ಶಾಲೆ. ಈಗ ನಿಮಗೆ ಮಕ್ಕಳ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳುತ್ತೇನೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯು ಆಚರಿಸಲಾಗಿದೆ. ಮಕ್ಕಳ ದಿನಾಚರಣೆಯು ಎಲ್ಲಾ ಶಾಲೆಯಲ್ಲಿ ಆಚರಿಸಲಾಗಿದೆ. ಚಾಚಾ ನೆಹರು ಅವರಿಗೆ ಮಕ್ಕಳು ಎಂದರೆ ತುಂಬಾ ಪ್ರೀತಿ. ಚಾಚಾ ನೆಹರು ಅವರು ಗಾಂಧೀಜಿ ಅವರಿಗೆ ಆಪ್ತ ಮಿತ್ರರಾಗಿದ್ದರು. ಚಾಚಾ ನೆಹರು ಅವರು ಮೊದಲನೆಯ ಪ್ರಧಾನ ಮಂತ್ರಿ ಆಗಿದ್ದರು. ಚಾಚಾ ನೆಹರು ಅವರು ಅವರ ಮಕ್ಕಳು ಹೇಳಿದರು, ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸೋಣ. ಆಗ ಚಾಚಾ ನೆಹರು ಅವರು ಹೇಳಿದರು, ನನ್ನ ಹುಟ್ಟಿದ ಹಬ್ಬದ ಬದಲು ಮಕ್ಕಳ ದಿನಾಚರಣೆಯನ್ನು ಆಚರಿಸೋಣ ಎಂದು ಹೇಳಿದ್ದಾಗ ಅವತ್ತಿಂದಾಗ ಮಕ್ಕಳ ದಿನಾಚರಣೆಯು ಆಚರಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ದಿವಸ ಅಧ್ಯಾಪಕರು ಮಕ್ಕಳನ್ನು ಖುಷಿ ಪಡಿಸಿ ಮಕ್ಕಳನ್ನು ಆಟ ಆಡಿಸಿ ಸಿಹಿ ತಿಂಡಿಯನ್ನು ಕೊಡುತ್ತಾರೆ. ಹಾಗೂ ಚಾಚಾ ನೆಹರು ಅವರ 1 ಕೋಟಿನಲ್ಲಿ ಅವರು ಗುಲಾಬಿ ಹೂವನ್ನು ಇಟ್ಟುಕೊಂಡುತ್ತಿದ್ದರು. ಹೀಗೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದ ಯಶು. ಈಗ 3ನೆಯದಾಗಿ ನಮನ್ ಭಾಷಣ ಮಾಡುತ್ತಾನೆ. ಅವನ ಭಾಷಣದ ವಿಮರ್ಶೆಯನ್ನು ಪ್ರಜ್ವಲ್ ಪ್ರಣವ್ ಮಾಡುತ್ತಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮನ್. ನಾನು 2ನೇ ತರಗತಿ JSS ಕೇಂದ್ರ ಶಾಲೆಯಲ್ಲಿ